ದಕ್ಷಿಣ ಕನ್ನಡದ ಬೆಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್‌ಐಎ ತಂಡದಿಂದ ವಾಂಟೆಡ್ ಆರೋಪಿ ತೌಫಿಲ್‌ನನ್ನ ಬಂಧನ ಮಾಡಲಾಗಿದೆ। ದಕ್ಷಿಣ ಕನ್ನಡದ ಬೆಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್‌ಐಎ ತಂಡದಿಂದ ಮೋಸ್ಟ್ ವಾಂಟೆಡ್ ಆರೋಪಿ ಆಗಿದ್ದಂತ ತೌಫಿಲ್‌ನನ್ನ ಪೊಲೀಸರು ಬಂಧಿಸಿದ್ದಾರೆ। ಇನ್ನು ಅಮೃತಹಳ್ಳಿಯ ಮಾರುತಿ ಲೇಔಟ್ನಲ್ಲಿ ತೌಫಿಲ್ ನನ್ನ ಅರೆಸ್ಟ್ ಮಾಡಲಾಗಿದೆ। ನಿನ್ನೆ ಕಚ್ಚಿದ ಮಾಹಿತಿ ಮೇರೆಗೆ ತೌಫಿಲ್ ವಾಸವಾಗಿದ್ದಂತ ಮನೆ ಮೇಲೆ ಏಕಾಏಕಿ ಪೊಲೀಸರು ದಾಳಿಯನ್ನ ಮಾಡಿದ್ರು। ಇನ್ನು ದಾಳಿ ಸಂದರ್ಭದಲ್ಲಿ ಆತನನ್ನ ವಶಕ್ಕೆ ಪಡೆದಿದ್ದಾರೆ। ಸುಮಾರು 10 ಕ್ಕೂ ಹೆಚ್ಚು ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿಯನ್ನ ಮಾಡಿದ್ರು। ದಕ್ಷಿಣ ಕನ್ನಡದ ಬೆಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತು। ಇನ್ನು ಎನ್‌ಐಎ ತಂಡದಿಂದ ಮೋಸ್ಟ್ ವಾಂಟೆಡ್ ಆರೋಪಿ ಆಗಿದಂತ ತೌಫಿಲ್‌ಗಾಗಿ ಸಕಲತು ಹುಡುಕಾಟವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದರು। ಆದರೆ ಕಚ್ಚಿದ ಮಾಹಿತಿ ಮೇರೆಗೆ ತೌಫಿಲ್‌ನನ್ನ ಸದಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ। ಅಮೃತಹಳ್ಳಿಯ ಮಾರುತಿ ಲೇಔಟ್ನಲ್ಲಿ ತೌಫಿಲ್‌ನನ್ನ ಅರೆಸ್ಟ್ ಮಾಡಲಾಗಿದೆ। ನಿನ್ನೆ ಕಚ್ಚಿದ ಮಾಹಿತಿ ಮೇರೆಗೆ ತೌಫಿಲ್ ವಾಸವಾಗಿದಂತ ಮನೆ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿ ಸುಮಾರು 10 ಕ್ಕೂ ಹೆಚ್ಚು ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ಮಾಡಿ ಆತನನ್ನ ಬಂಧಿಸಿದ್ದಾರೆ। ಸಾಕಷ್ಟು ಹುಡುಕಾಟವನ್ನ ನಡೆಸಲಾಗ್ತಾಯಿತ್ತು। ಆದರೆ ಅಮೃತಹಳ್ಳಿಯಲ್ಲಿ ವಾಂಟೆಡ್ ಆರೋಪಿ ಆಗಿದ್ದಂತ ತೌಫಿಲ್‌ನನ್ನ ಪೊಲೀಸರು ಬಂಧಿಸಿದ್ದಾರೆ। ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಸಾಕಷ್ಟು ಸಂಚಲನವನ್ನ ರಾಜ್ಯದಲ್ಲಿ ಮೂಡಿಸಿತ್ತು। ಹಾಗಾಗಿ ಇದರಲ್ಲಿ ಮುಖ್ಯ ಆರೋಪಿ ಆಗಿದ್ದಂತ ತೌಫಿಲ್ ಹಾಗೂ ಮೋಸ್ಟ್ ವಾಂಟೆಡ್ ಆರೋಪಿ ಆಗಿದ್ದಂತ ತೌಫಿಲ್ ನನ್ನ ನೆನೆ ಪೊಲೀಸರು ಬಂಧಿಸಿದ್ದಾರೆ। ಖಚಿತ ಮಾಹಿತಿ ಮೇರೆಗೆ ಆತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ। ಇನ್ನು ನೇರವಾಗಿ ಮನೆಗೆ ನುಗ್ಗಿ ಸುಮಾರು 10 ಕ್ಕೂ ಹೆಚ್ಚು ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿಯನ್ನ ಮಾಡಿ ಆತನನ್ನ ಬಂಧಿಸಿದ್ದಾರೆ। ದಕ್ಷಿಣ ಕನ್ನಡದ ಬೆಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಸಾಕಷ್ಟು ಸದನ ಮಾಡಿತು। ಇನ್ನು ಈ ಒಂದು ಪ್ರಕರಣಕ್ಕೆ ಪ್ರಮುಖ ಆರೋಪಿ ಆಗಿದಂತ ತೌಫಿಲ್‌ಗಾಗಿ ಸಾಕಷ್ಟು ಹುಡುಕಾಟವನ್ನ ಕೂಡ ಮಾಡಲಾಗ್ತಾ ಇತ್ತು। ಸದ್ಯ ತೌಫಿಲ್‌ನನ್ನ ಪೊಲೀಸರು ಬಂಧಿಸಿದ್ದಾರೆ। ಇನ್ನು ತೌಫಿಲ್ ಬಂಧನದ ಕಾರ್ಯಾಚರಣೆ ರೋಚಕವಾಗಿತ್ತು। ತೌಫಿಲ್ ಬಂಧನದ ಕಾರ್ಯಾಚರಣೆ ಬಲು ರೋಚಕವಾಗಿತ್ತು। ಇನ್ನು ಪ್ಲಂಬರ್ ಅಂತ ಇಬ್ಬರು ಅಧಿಕಾರಿಗಳು ಮನೆಯೊಳಗೆ ಹೋಗಿದ್ರು। ಪ್ಲಂಬರ್ ಅಂತ ಹೇಳ್ಕೊಂಡು ಅಧಿಕಾರಿಗಳು ಮನೆಯೊಳಗೆ ಹೋಗಿದ್ರು। ಇನ್ನು ಈ ವೇಳೆ ಮನೆಯಲ್ಲಿ ಮಟನ್ ಅನ್ನ ತೌಫಿಲ್ ಕಟ್ ಮಾಡ್ತಿದ್ದ। ಅಧಿಕಾರಿಗಳನ್ನ ನೋಡಿ ಅವರ ಮೇಲೆ ತೌಫಿಲ್ ಅಟ್ಯಾಕ್ ಮಾಡೋದಕ್ಕೆ ಕೂಡ ಮುಂದಾಗಿದ್ದ। ಪ್ಲಂಬರ್ ಅಂತ ಹೇಳಿ ಅಧಿಕಾರಿಗಳು ಮನೆಯೊಳಗೆ ಹೋಗಿದ್ರು। ಆ ಸಂದರ್ಭದಲ್ಲಿ ಚಾಕುವಿನಿಂದ ಅಟ್ಯಾಕ್ ಮಾಡೋದಕ್ಕೆ ತೌಫಿಲ್ ಮುಂದಾಗಿದ್ದ। ಇನ್ನು ಮಟನ್ ಅನ್ನ ತೌಫಿಲ್ ಕಟ್ ಮಾಡ್ತಾ ಇದ್ದ। ಆ ಸಂದರ್ಭದಲ್ಲಿ ಅಧಿಕಾರಿಗಳು ಅಂತ ತಿಳಿದ ಮೇಲೆ ಅಧಿಕಾರಿಗಳ ಮೇಲೆ ಆತ ಹಲಿಯನ್ನ ಮಾಡೋದಕ್ಕೆ ಕೂಡ ಮುಂದಾಗಿದ್ದ। ಅಷ್ಟರಲ್ಲಿ ತೌಫಿಲ್ ಅನ್ನ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ। ಸದ್ಯ ತೌಫಿಲ್ ಅನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಎನ್‌ಐಎ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ। ಕಳೆದ ರಾತ್ರಿ 9:30ಕ್ಕೆ ಆತನನ್ನ ಎನ್‌ಐಎ ಅಧಿಕಾರಿಗಳು ಬಂಧಿಸಿ ಅಮೃತಹಳ್ಳಿ ಠಾಣೆ ವ್ಯಾಪ್ತಿಯ ದಾಸರಹಳ್ಳಿಯಲ್ಲಿ ಬಂಧಿಸಿ ಆತನನ್ನ ಕರೆದುಕೊಂಡು ಹೋಗಿದ್ದಾರೆ। ಏನೋ ಈತನ ಪತ್ತೆಗೆ 5 ಲಕ್ಷ ಬಹುಮಾನವನ್ನ ಕೂಡ ಈ ಹಿಂದೆ ಎನ್‌ಐಎ ತಂಡ ಘೋಷಣೆ ಮಾಡಿತ್ತು। ಎಲ್ಲೇ ಸಿಕ್ಕಿದ್ರೂ ಕೂಡ ಈತನ ಬಗ್ಗೆ ಮಾಹಿತಿಯನ್ನ ಕೊಡಿ, ಕೊಟ್ಟವರಿಗೆ 5 ಲಕ್ಷ ಬಹುಮಾನವನ್ನ ಕೂಡ ಕೊಡ್ತೇವೆ ಅಂತ ಈ ಹಿಂದೆ ಎಲ್ಲಾ ಕಡೆ ಪ್ರಚಾರವನ್ನ ಕೂಡ ಮಾಡಿದ್ರು। ಆದರೆ ನಿನ್ನೆ ರಾತ್ರಿ 9:30ಕ್ಕೆ ಎನ್‌ಐಎ ದಾಳಿಯನ್ನ ಮಾಡಿದ್ದು ಸುಮಾರು 5-6 ತಿಂಗಳಿನಿಂದ ಈತ ಅಮೃತಹಳ್ಳಿಯಲ್ಲೇ ವಾಸವಾಗಿದ್ದ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿತ್ತು। ಏನೋ ಯಾರ ಜೊತೆಗೂ ಕೂಡ ಅಷ್ಟಾಗಿ ಸೇರದೆ ಈತನೊಬ್ಬನೇ ಮನೆಯಲ್ಲಿ ಇರ್ತಾ ಇದ್ದ ಅಂತ ಮಾಹಿತಿ ಲಭ್ಯವಾಗಿದೆ। ಇನ್ನು ನಂಜುಂಡಪ್ಪ ಎಂಬವರ ಮನೆಯಲ್ಲಿ ಈತ ಬಾಡಿಗೆಗೆ ಇದ್ದ। ಇನ್ನು 3 ಅಂತಸ್ತಿನ ಕಟ್ಟಡದಲ್ಲಿ ಮೊದಲನೇ ಮಹಡಿಯಲ್ಲಿ ಈತ ವಾಸವಾಗಿದ್ದ। ಇನ್ನು ಈತ ಯಾರ ಜೊತೆ ಕೂಡ ಮಾತಾಡ್ತಾ ಇರಲಿಲ್ಲ, ಸುಮ್ಮನೆ ಅವನ ಪಾಡಿಗೆ ಅವನ ಮನೆಯಲ್ಲೇ ಇರ್ತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದ್ದು ಮಡಿಕೇರಿ ಮೂಲದ ಆರೋಪಿ ಈತನಾಗಿದ್ದಾನೆ। ಇನ್ನು ನಿನ್ನೆ ಖಚಿತ ಮಾಹಿತಿ ಮೇರೆಗೆ ತೌಫಿಲ್ ವಾಸವಾಗಿದ್ದಂತಹ ಮನೆಯಲ್ಲಿ 10 ಕ್ಕೂ ಹೆಚ್ಚು ಅಧಿಕಾರಿಗಳು ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ। ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ಎಸ್ ವಿಶ್ವನಾಥ್, ಇದೀಗ ಮೋಸ್ಟ್ ವಾಂಟೆಡ್ ಆರೋಪಿ ಆಗಿದ್ದಂಥ ಅಂದರೆ ಪ್ರವೀಣ್ ನೆಟ್ಟಾರು ಪ್ರಕರಣದಲ್ಲಿ ಮುಖ್ಯವಾದಂಥ ಆರೋಪಿ ಆಗಿದ್ದಂಥ ತೌಫಿಲ್‌ನನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಈ ಒಂದು ಕಾರ್ಯಾಚರಣೆ ಹೇಗಿತ್ತು, ಯಾವ ರೀತಿ ಈತನನ್ನು ಬಂಧಿಸಿದ್ದಾರೆ, ಏನೆಲ್ಲ ಇದೆ ಹೆಚ್ಚಿನ ಮಾಹಿತಿ?
ಏನು ಪ್ರವೀಣ್ ನಟ್ಟಾರ್ ಬಳ್ಳಾರಿಯಲ್ಲಿ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನಟ್ಟಾರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿ ಇದೀಗ ಮತ್ತೊಬ್ಬ ಆರೋಪಿಯನ್ನ ಬೆಂಗಳೂರಿನಲ್ಲಿ ಬಂಧಿಸಿರುವಂತದ್ದು. ನಿನ್ನೆ ರಾತ್ರಿ ಅಂದ್ರೆ 9:30 ಸುಮಾರಿಗೆ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯ ದಾಸರಹಳ್ಳಿಯಲ್ಲಿ ತೌಫಿಲ್ ಅನ್ನ ಬಂಧಿಸಲಾಗಿರುವಂತದ್ದು. ನಿನ್ನೆ ಖಚಿತ ಮಾಹಿತಿ ಮೇರೆಗೆ ಈ ಒಂದು ದಾಳಿ ಕೂಡ ನಡೆದಿತ್ತು. ಏನು ಮಡಿಕೇರಿ ಮೂಲದ ಆರೋಪಿ ಈಗ ತೌಫಿಲ್ ಏನಿದ್ದಾರೆ ಈತನನ್ನ ಹುಡುಕಿ ಕೊಟ್ಟವರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಅಂತ ಕೂಡ ಘೋಷಣೆ ಕೂಡ ಮಾಡಲಾಗಿತ್ತು. ಆದ್ರೆ ಈಗ ಅಧಿಕಾರಿಗಳು ಇನ್ನು ಸುಮಾರು 5-6 ತಿಂಗಳಿಂದ ಈ ಏರಿಯಾದಲ್ಲಿ ನಂಜುಂಡಪ್ಪ ಎಂಬುವರ ಮನೆಯಲ್ಲಿ ಬಾಡಿಗೆಗಿದ್ದಂತಹ ತೌಫಿಲ್ 5-6 ತಿಂಗಳಿಂದ ಇಲ್ಲಿ ವಾಸ ಮಾಡ್ತಾ ಇರ್ತಾನೆ. ಸದ್ಯಕ್ಕೆ ಆತನನ್ನ ನಿನ್ನೆ ರಾತ್ರಿ ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿ ಬಂಧನ ಮಾಡಿರುವಂತದ್ದು. ಏನು ಪ್ರಂಬಲ ರೀತಿಯಲ್ಲಿ ಈತ ಇಲ್ಲಿ ಅಂದ್ರೆ ಪ್ರಂಬಲ ರೀತಿಯಲ್ಲಿ ಅಧಿಕಾರಿಗಳು ಈತನ ಮನೆಗೆ ಎಂಟ್ರಿ ಕೊಟ್ಟಿರ್ತಾರೆ. ಮೊದಲಿಗೆ ಪ್ಲಂಬರ್ ಅಂತ ಕೈಯಲ್ಲಿ ರೆಂಚ್ ಹಿಡಿದು ಒಳಗೋಗಿರ್ತಾರೆ ಇಬ್ಬರು ಅಧಿಕಾರಿಗಳು. ಈ ವೇಳೆ ಮನೆಯಲ್ಲಿ ಮಟನ್ ಕಟ್ ಮಾಡ್ತಾ ಇರ್ತಾನೆ ತೌಫಿಲ್. ಈ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ನೋಡಿ ಅವರ ಮೇಲೆ ಅಟ್ಯಾಕ್ ಮಾಡೋಕ್ಕೂ ಕೂಡ ಈತ ಯತ್ನಿಸಿದ್ದಾನೆ ಅನ್ನೋ ಮಾಹಿತಿ ಇದೆ. ಇನ್ನು ಚಾಕುನಿಂದ ಅಟ್ಯಾಕ್ ಮಾಡಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತ ಅಷ್ಟರಲ್ಲಿ ತೌಫಿಲ್ನ ಲಾಕ್ ಮಾಡಿರುವಂತದ್ದು. ಸದ್ಯಕ್ಕೆ ಈತನನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನ ನಡೆಸುವಂತಹ ಕೆಲಸವನ್ನ ಈಗ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಪ್ರವೀಣ್ ನಟ್ಟಾರ್ ಅವರು ಏನು 2022ರ ಜುಲೈ 26ನೇ ತಾರೀಕು ಏನು ಈ ತರ ಹತ್ಯೆ ಆಗಿತ್ತು ಪ್ರವೀಣ್ ನಟ್ಟಾರ್ ಹತ್ಯೆ. ತದನಂತರ ಪ್ರಕರಣ ಸಂಬಂಧ ಈವರೆಗೆ 15 ಆರೋಪಿಗಳನ್ನು ಕೂಡ ಈಗ ಅಧಿಕಾರಿಗಳು ಎನ್ಐಎ ಅಧಿಕಾರಿಗಳು ಬಂಧಿಸಿರುವಂತದ್ದು. ಇನ್ನು ಕೆಲವರು ತಲೆಮರೆಸಿಕೊಂಡಿದ್ದು ಅವರಿಗಾಗಿ ಈಗಾಗಲೇ ಬಲಿಯನ್ನು ಕೂಡ ಬೀಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 20 ಆರೋಪಿಗಳ ವಿರುದ್ಧ ಬೆಂಗಳೂರಿನ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ 1,500 ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿರುತ್ತೆ. ಈಗ ಸದ್ಯಕ್ಕೆ ಆರೋಪಿಗಳಿಗೆ PFI ಜೊತೆ ನಂಟು ಇದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ಇವಾಗೆ ರಾಜ್ಯ ಕಾನೂನು ಮತ್ತು ಕಾನೂನು ಸೇವೆ ADGP ಅಲೋಕ್ ಕುಮಾರ್ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಭಯೋತ್ಪಾದನೆ ಉದ್ದೇಶಿಸಿದ್ರೆ ಪ್ರವೀಣ್ ನಟ್ಟಾರ್ ಅವರ ಹತ್ಯೆ ಆಗಿತ್ತು ಅಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ ಮೃತ ಪ್ರವೀಣ್ ಕುಟುಂಬಕ್ಕೂ ಕೂಡ ಬಿಜೆಪಿ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ಕೊಡುವಂತಹ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡಿತ್ತು. ಈಗ ಸದ್ಯಕ್ಕೆ ಏನು ಪ್ರವೀಣ್ ನಟ್ಟಾರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೌಫಿಲ್ ಏನಿದ್ದಾರೆ ಈತನ ಬಂಧನ ಮಾಡಿದ್ದಾರೆ. ಸದ್ಯಕ್ಕೆ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಈ ಒಂದು ಭರ್ಜರಿ ಕಾರ್ಯಾಚರಣೆ ನಡೆದಿರುವಂತದ್ದು. ಅನೇಕ ದಿನಗಳಿಂದಲೂ ಕೂಡ ಈತನಿಗಾಗಿ ಬಲೆಯನ್ನ ಬೀಸಲಾಗಿತ್ತು. ಈತನ ಚಲನವಲನವನ್ನು ಕೂಡ ಗಮನಿಸಲಾಗುತ್ತೆ. ಏನೇ ಅಧಿಕಾರಿಗಳಾಗಿರಬಹುದು ಸ್ಥಳೀಯ ಅಧಿಕಾರಿಗಳಿಗೂ ಮಾಹಿತಿಯನ್ನು ಕೊಟ್ಟಿರುವಂತ ಕಾಣಿಸುತ್ತೆ. ಹೀಗಾಗಿ ಸ್ಥಳೀಯರಿಗೂ ಕೂಡ ಈತನ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಇರಲಿದೆ. ಆಗಾಗ ಈತ ಮನೆಗೆ ಬರ್ತಾ ಇದ್ದ, ಮನೆಗೆ ಬಂದು ಇರ್ತಾ ಇದ್ದ. ಅದನ್ನು ಬಿಟ್ಟರೆ ಈತನ ಒಂದು ಏನು ಸಾರ್ವಜನಿಕರ ಜೊತೆ ಹೆಚ್ಚಿನ ಸಂಪರ್ಕ ಕೂಡ ಈತನಿಗೆ ಇರಲಿಲ್ಲ. ಹೀಗಾಗಿ ಏನು ನಿನ್ನೆ ಈತನ ಏನು ಲಾಕ್ ಮಾಡಿದ್ದಾರೆ ಏನೇ ಅಧಿಕಾರಿಗಳು. ಈತನ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸಬೇಕಾಗುತ್ತೆ. ಇನ್ನು ಅನೇಕ ಆರೋಪಿಗಳು ಇನ್ನು ನಾಪತ್ತೆಯಾಗಿದ್ದಾರೆ, ಇನ್ನು ಅಪ್ರಾಂಡ್ ಆಗಿದ್ದಾರೆ. ಅವರನ್ನ ಪತ್ತೆ ಮಾಡುವಂತಹ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ಇನ್ನು ದಾಳಿಯನ್ನ ಮುಂದುವರಿಸ್ತಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು. ಸದ್ಯಕ್ಕೆ ಈತ ಏನು ನಿನ್ನೆ ರಾತ್ರಿ ಏನು ಬಂಧನ ಆಗಿದೆ ಈತನ ಈಗ ಎನ್ಐಎ ಅಧಿಕಾರಿಗಳು ವಶಪಡಿಸಿಕೊಂಡು ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ನವ್ಯ, ಧನ್ಯವಾದಗಳು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ದಂಗೆಲ್ಲ ಯಾವ ರೀತಿ ಅವರು ನಮ್ಮ ಕೆಲಸ ನಾವೇನು ಮಾತಾಡ್ತಿರಲಿಲ್ಲ, ಮಾತಾಡಲಿಲ್ಲ ನಾನು ಅವ್ರ ಹತ್ರ. ಅವ್ರ ವ್ಯಾಗ್ನರ್ ಏನೋ ಒಂದು ಗಾಡಿ ಇತ್ತು ಫೋರ್ವೀಲರ್. ನೀವು ಅಬ್ಸರ್ವ್ ಮಾಡಿದಂಗೆ ಏನು ಕೆಲಸ ಮಾಡ್ತಿದ್ರು ನೋಡಿದ್ದೀನಿ ಅವ್ರನ್ನ ನೋಡಿದ್ರು. ಇಲ್ಲ ಇಲ್ಲ ಇಲ್ಲೇ ಈ ಮನೆ ಹತ್ರ ನೋಡಿ. ಎಷ್ಟೊತ್ತು ನೋಡಿದ್ದೀರಾ ಸರ್? ಒಂದ್ಸರಿ ಎರಡು ಸರ್ ನೋಡಿದ್ರು. ಎಷ್ಟು ತಿಂಗಳಿಂದ ಅಬ್ಸರ್ವ್ ಮಾಡಿದ್ರಿ? ನೀವು ನೋಡಿದ್ದೀರಿ? ಇಲ್ಲ ಸರ್, ನಾವು ಬೆಳಗ್ಗೆ ಹೋದ್ರೆ ರಾತ್ರಿಗೆ ಬರೋದು. ಎಷ್ಟು ದಿನ ಹಿಂದೆ ನೋಡಿದ್ರಿ ಸರ್ ಅವನ? ನೀವು ಆಲ್ಮೋಸ್ಟ್ 1 ತಿಂಗಳಾಗಿರ್ಬೋದು. ಒಂದ್ಸಾರಿ ಕಾರ್ ಏನೋ ವಾಸ್ ಮಾಡ್ತಾ ಇದ್ರು, ಆವಾಗ ನೋಡಿದ್ರೆ ನಲ್ಲಿ ಈ ಮನೆ ಆ ಮನೆಯಲ್ಲಿ ಎಷ್ಟು ಅವ್ರ ಮನೆಗೆ ಜಾಸ್ತಿ ಏನೆಲ್ಲ ಬರೋದಿಲ್ಲ ಮಾಡ್ತಾರೆ? ಇಲ್ಲ ಇಲ್ಲ, ನಾವು ನಮ್ಮ ಮನೆ ನಮ್ಮ ಮುಂದೆ ನೋಡ್ಕೋತೀವಿ ಅಷ್ಟೇ. ಈ ಮನೆಯಿಂದ ನೀವು ಇದೆ ಪಕ್ಕದ ಮನೆ ನಮ್ಮ ಅದಕ್ಕಾಗಿ ಅದು ಸರಿಯಾಗಿ ನೋಡಿದ್ದೆ ನಾನು ಅಷ್ಟೇ, ಹೋಗ್ತಾ ಬರೋವಾಗ ನೋಡಿದ್ದೆ. ನಾನು ಇಲ್ಲಿ ನೋಡಿದ್ದೀನಿ ನಿನ್ನೆ ರಾತ್ರಿ. ಎನ್ಐ ಅಧಿಕಾರಿ ನಿಮ್ಮ ಮನೇಲಿ ಯಾರು ಇದ್ರೆ ಹೇಳಿದ್ರ ಏನಾದ್ರು ಬಂದಿದೆ ಏರಿಯಾದಲ್ಲಿ ರೀತಿ ಯಾರು ಅಧಿಕಾರಿಗಳು ಬಂದಿದ್ದಾರೆ? ಇಲ್ಲ, ನಿಮ್ಮನ್ನೆಲ್ಲ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.